ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಟೈಮ್ ಈಗ ಎಕ್ಸಾಕ್ಟಾಗಿ 4:45 ಆಗಿದೆ. 5 ಗಂಟೆಗೆ ಸರಿಯಾಗಿ ನೈಸೋಡ್ ಹತ್ರ ಇರಬೇಕು, ಯಾಕಂದರೆ 5 ಗಂಟೆ ಮೇಲೇ ನೈಸೋಡ್ ಓಪನ್ ಆಗೋದು ಟೂ ವೀಲರ್ಗೆ. ಓಕೆ, ಇವತ್ತಿನ ನಮ್ಮ ಜರ್ನಿ ಬಂದು ಉತ್ತರಿ ಬೆಟ್ಟ. ಇದು ಮೋಟೋ ಬ್ಲಾಗ್ ಪ್ಲಸ್ ಟ್ರೆಕ್ಕಿಂಗ್ ಎರಡೂ ಆಗಿರುತ್ತೆ. ಸ್ನೇಹಿತರೆ, ಉತ್ತರಿ ದುರ್ಗ ಬಂದು 9 ನವದುರ್ಗಗಳಲ್ಲಿ ಒಂದಾಗಿರುತ್ತೆ. 9 ನವದುರ್ಗನ ಕೆಂಪೇಗೌಡರು 16ನೇ ಶತಮಾನದಲ್ಲಿ ಕಟ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಈ ಎನಿಮಿಗಳನ್ನ ಡಿಫೀಟ್ ಮಾಡೋಕ್ಕೆ. ಈ 9 ನವದುರ್ಗಗಳಲ್ಲಿ ಒಂದು ಉತ್ತರಿ ದುರ್ಗ. 9 ನವದುರ್ಗ ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಉತ್ತರಿ ದುರ್ಗ, 2ನೇದು ಚನ್ನರಾಯನ ದುರ್ಗ, 3ನೇದು ಭೈರವ ದುರ್ಗ, 4ನೇದು ಫೇಮಸ್ ಪ್ಲೇಸ್ ನಂದಿ ದುರ್ಗ, ನಂದಿ ಬೆಟ್ಟ ಅಂತಲೂ ಕರೀತಾರೆ, 5ನೇದು ಬಂದು ಇದು ಫೇಮಸ್ ಪ್ಲೇಸೇ ಸವನದುರ್ಗ, 6ನೇದು ಮಾಕಾಳಿ ದುರ್ಗ, 7ನೇದು ಕಬ್ಬಾಳು ದುರ್ಗ, 8ನೇದು ದೇವರಾಯನ ದುರ್ಗ, ಹಾಗೂ 9ನೇದು ಹೊಲಿಯೂರು ದುರ್ಗ. ದುರ್ಗ ಬೆಟ್ಟದ ಮೇಲೆ ಒಂದು ಶಿವ ಟೆಂಪಲ್ ಇದೆ, ಅದು ಶಂಕರೇಶ್ವರ ಟೆಂಪಲ್. ಅದು ಪ್ಲಸ್ ಒಂದು ನಂದಿ ಐಡಲ್ ಕೂಡ ಇದೆ ಓಲ್ಡ್. ಸೆಂಟ್ರಲ್ಲಿ ನಾವು ಟ್ರೆಕ್ಕಿಂಗ್ ಮಾಡ್ಕೊತ ಹೋಗ್ತಾ ಇದ್ದಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ. ಓಕೆ, ಬನ್ನಿ ಆದಷ್ಟು ಬೇಗ ಹೋಗಿ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ನ ರೀಚ್ ಮಾಡಿಬಿಡೋಣ. ಸ್ನೇಹಿತರೆ, ಟೈಮ್ ಎಕ್ಸಾಕ್ಟಾಗಿ 7:05 ಆಗಿದೆ. ನೋಡಿ, ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಬನ್ನಿ ಇವಾಗ ಬೇಗ ಟ್ರಕ್ ಮಾಡ್ಕೊಂಡು ಹೋಗ್ಬಿಡೋಣ, ಆಲ್ರೆಡಿ ಟೈಮ್ ಆಯಿತು. ಯಾಕಂದರೆ ಬಿಸಿಲು ಜಾಸ್ತಿ ಆದರೆ ಅಷ್ಟೇ ಮುಗೀತು ಕತೆ, ಸುಟ್ಟಾಗಬೇಕಾಗಿತ್ತು. ಸ್ನೇಹಿತರೆ, ಉತ್ತರಿ ದುರ್ಗ ಬಂದು ಬೆಂಗಳೂರಿಂದ ಅಪ್ರಾಕ್ಸಿಮೇಟಾಗಿ 85 ಕಿಲೋಮೀಟರ್ಸ್ ಇದೆ. ನೋಡಿ ಹಿಂಗೆ ಕಾಣ್ತಾ ಇದೆ ಕೋಟೆ. ಇದು ಕೆಂಪೇಗೌಡರು ಕಟ್ಟಿರೋದ್ರಲ್ಲಿ 9 ನವದುರ್ಗಗಳಿದ್ದಾವೆ. ಈ 9 ನವದುರ್ಗದಲ್ಲಿ ಇದು ಒಂದು ದುರ್ಗ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 9 ನವದುರ್ಗಗಳ ಹೆಸರನ್ನ. ಇದು ಉತ್ತರಿ ದುರ್ಗ, ಉತ್ತರಿ ಬೆಟ್ಟ ಅಂತಲೂ ಕರೀತಾರೆ. ಇದಕ್ಕೆ 8 ದ್ವಾರಗಳಿದೆ. ಬನ್ನಿ, 8 ಗೇಟ್ ಇದ್ದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಆಲ್ರೆಡಿ ಸೂರ್ಯ. ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್. ನೋಡಿ, ಇದು ಫಸ್ಟು 1ನೇ ದ್ವಾರ. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಸುಸ್ತಾಗುತ್ತೆ. ಸ್ನೇಹಿತರೆ, ಸ್ವಲ್ಪ ದೂರ ಬಂದಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈ ಥರ ಮಾಡಿದ್ದಾರೆ. ನೋಡಿ, ಬ್ಯಾಕ್ಗ್ರೌಂಡಲ್ಲ ಆರಾಮಾಗಿ ಟ್ರಕ್ ಮಾಡ್ಕೊಂಡು ಹೋಗ್ಬೋದು.
ಇನ್ನೊಂದು ಸ್ವಲ್ಪ ಬಿಸಿಲಾಯ್ತು ಅಂದರೆ ಇರೋದು ಮೈಯೆಲ್ಲ ಬೆವರಿರೋದೆಲ್ಲ ಕಿತ್ಕೊ ಬಂದ್ಬಿಡುತ್ತೆ. ಸ್ನೇಹಿತರೆ, ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ನೋಡಿ, ದರ್ಶನ ಮಾಡ್ಕೊಳ್ಳಿ. ಸ್ವಾಮಿ ರಾಮ ಶ್ರೀರಾಮ ಕಪ್ಪ. ಸ್ನೇಹಿತರೆ, 17th century ಕೆಂಪೇಗೌಡರು ಕಟ್ಟಾದ್ಮೇಲೆ ಅದನ್ನ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನು ಕಾನ್ಕರ್ ಮಾಡ್ಕೊತಾರೆ ಇದನ್ನ, ಈ ಜಾಗನ. ಆಮೇಲೆ ಮಿಲಿಟರಿ ಬೇಸ್ ಆಗಿ ಯೂಸ್ ಮಾಡ್ತಾರೆ ಅಗೇನ್ಸ್ಟ್ ಬ್ರಿಟಿಷರು. ಆಮೇಲೆ ಬ್ರಿಟಿಷವರು ಕಾನ್ಕರ್ ಮಾಡ್ಕೊತಾರೆ. ಈವನ್ ಕೆಂಪೇಗೌಡರು ಸಹ ಇಲ್ಲಿ ವಾಸ ಬಿದ್ದರು ಅಂತ ಒಂದು ಮಾಹಿತಿ ಇದೆ, ಓದಿದ್ದೆ ಕೆಲವೊಂದು ಬುಕ್ಕಲ್ಲಿ. ನೋಡೋಣ, ಅದೇನನ ಪ್ರೂಫ್ ಏನೋ ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ. ಇನ್ನಲ್ಲಿ ಹೋಗ್ಬೇಕು. ಎಲ್ಲಿ ಮಿಸ್ ಆಗುವಂತ ಚಾನ್ಸಸ್ ಏನಿಲ್ಲ. ಆರಾಮಾರ್ಗೆ ಮಾರ್ಕ್ ಎಲ್ಲ ಹಾಕಿಟ್ಟಿದ್ದಾರೆ. ಸೊ ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ಬಂದ್ಬಿಡಿ, ಇಲ್ಲಾಂತ ಹೇಳಿದ್ರೆ 10 ಗಂಟೆ ಆದ್ಮೇಲೆ ವೆರಿ ಡಿಫಿಕಲ್ಟ್ ಆಗುತ್ತೆ. ಸ್ನೇಹಿತರೆ ನೋಡಿ, ಅದೇ ದೇವಸ್ಥಾನ ನೀನು ಬಂದ್ಬಿಟ್ಟೆ ನೋಡಿ, ಆಲ್ಮೋಸ್ಟು ಬೆಂಕಿ ಹತ್ಕೊಂಡಿದೆ ಇಲ್ಲಿ. ಬನ್ನಿ, ಗಾಳಿ ಸ್ವಲ್ಪ ಕೋಲ್ಡ್ ಇದೆ, ಅದರಿಂದ ಬಚಾವು. ನೋಡಿ, ಫಸ್ಟ್ ಹಿಂಗೆ ಹೋಗೋಣ, ಓಕೆ? ಆಮೇಲೆ ಈ ಕಡೆ ಹೋಗೋಣ. ಇದೊಂದು ವ್ಯೂ ಪಾಯಿಂಟ್ ಇದೆ, ಇದೊಂದು ವ್ಯೂ ಪಾಯಿಂಟ್. Thank you.
ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ನಿಮ್ಗೆ ಯಾರಿಗಾನ ಏನಾರ ಕನ್ಫ್ಯೂಷನು ಅಥವಾ ಏನಾರು ಕೇಳಬೇಕಂತಿದ್ರೆ ಕಮೆಂಟಲ್ಲಿ ಹಾಕಿ, ಐ ವಿಲ್ ರೆಸ್ಪಾಂಡ್ ಟು ಇಟ್. ಇನ್ನೊಂದು ನಾನು ಒಂದು ಇನ್ಫಾರ್ಮೇಷನ್ ಕೊಡೋದು ಮರೆತೆ. ಇದು ಪ್ಲೇಸ್ ಬಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ಸ್ ಲಿಂಕ್ ಹಾಕಿರ್ತೀನಿ. ಪ್ಲಸ್ ಇದು ಎಲ್ಲಿ ಬರುತ್ತೆ ಅಂದರೆ, ಇದು ಕುಣಿಗಲ್ ತಾಲೂಕಿನ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಸ್ನೇಹಿತರೆ, ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಡೌನ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂಬತ್ತು ಗಂಟೆ ಆಗಿದೆ ಇವಾಗ, ನಿಜ ಸುಸ್ತಾಗಂಗೆ ಆಗ್ತಾಯಿದೆ. ಅದಕ್ಕೆ ಇನ್ನೊಂದು 6 ಗಂಟೆಗೆ ಬಂದ್ಬಿಟ್ರೆ, ನೀವು ಒಂದು 9 ಗಂಟೆಗೆ ಹೇಳಿದ್ರೆ ಓಕೆ. ನಾನು 7 ಗಂಟೆಗೆ ಬಂದೆ, ಅಲ್ಲೇ ತಪ್ಪು ಮಾಡಿದ್ದು. ಮತ್ತೊಂದು ಇನ್ಫಾರ್ಮೇಷನು, ಇಲ್ಲಿಗೆ ಬರಬೇಕಾದ್ರೆ ಯಾವುದೇ ಥರ ಗೌರ್ಮೆಂಟ್ಗೆ ಕನ್ಫರ್ಮ್ ಮಾಡೋದಾಗಲಿ ಏನೂ ಇಲ್ಲ. ನೀವು ಡೈರೆಕ್ಟಾಗಿ ಬಂದು ಪಾರ್ಕಿಂಗ್ ಮಾಡಿಬಿಟ್ಟು ಮೇಲೆ ಬರ್ಬೋದು. ಇವಾಗ ಹೋಗಿ ಹೇಳ್ತೀನಿ ಪಾರ್ಕಿಂಗ್ ಚಾರ್ಜಸ್ ಇದೆಯಾ ಇಲ್ವಾ ಅಂತೇಳಿ. ಬರಬೇಕಾದ್ರೆ ಯಾರೂ ಇರಲಿಲ್ಲ, ಇವಾಗ ಹೋಗಿ ಚೆಕ್ ಮಾಡೋಣ.
ಬಟ್ ಇಲ್ಲಿ ಬಂದಮೇಲೆ ದಯವಿಟ್ಟು ಪ್ಲಾಸ್ಟಿಕ್ನ ಬಿಸಾಕ್ಬೇಡಿ, ಇದನ್ನು ಕಾಪಾಡಿ. ನಮ್ಮನಾಡ ಪ್ರಭು ಕೆಂಪೇಗೌಡ ಅವರು ಕಟ್ಟಿರೋದು ಸುಮಾರು 400 ವರ್ಷ ಮೇಲಾಗಿದೆ. ಇನ್ನೂ ನೋಡಿ ಹೆಂಗಿದೆ, ಅಲ್ಲಿ ಹಂಗೆ ನಿಂತ್ಕೊಂಡಿದೆ. ಹೆಂಗಿತ್ತು ವಿಡಿಯೋ? ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಇದೇ ಥರ ಇನ್ನೂ 8 ನವದುರ್ಗಗಳನ್ನ ಕವರ್ ಮಾಡ್ತೀನಿ, ಒಂದೊಂದಾಗಿ ಕವರ್ ಮಾಡೋಣ. ಅದರಲ್ಲಿ ಒಂದೇ ಒಂದು ಫೇಮಸ್ ದುರ್ಗ, ಅದೇ ಬೆಂಗಳೂರಲ್ಲಿರೋ ಗಾಳಿ ಕುಡಿದು ಕುಡಿದು ಇಲ್ಲಿ ಒಂದು ಪ್ರಶಾಂತ ಗಾಳಿ ಎಷ್ಟು ವಿಶಾಲವಾಗಿದೆ ಗೊತ್ತಾ. ಇವಾಗ ಯಾರು ಫಸ್ಟ್ ಆತ ಟ್ರಿಪ್ ಮಾಡ್ತಾರೋ ಟ್ರಕ್ಕಿಂಗ್ಗೆ ಬೆಳಗ್ಗೆ ಎಕ್ಸಾಕ್ಟಾಗಿ 5:30 ಅಲ್ಲಿದ್ದರೆ ನೀವು 8 ಗಂಟೆಗೆಲ್ಲ ಕೆಳಗಡೆ ಇಳಿಬೋದು ಫ್ಯಾಮಿಲಿ ಜೊತೆ. ಇಲ್ಲಾಂದರೆ ಈ ಸನ್ನಲ್ಲಿ ಈ ಸಮ್ಮರಲ್ಲಿ ಆಗಲ್ಲ, ಹೆವಿ ಫ್ಲೂಯಿಡ್ಸ್ ಬೇಕಾಗುತ್ತೆ, ಸಖತ್ತು ಟಯರ್ಡ್ ಆಗ್ತಾಯಿದೆ ನೋಡಿ. ದ್ವಾರ ಸ್ನೇಹಿತರೆ ಫೈನಲಾಗಿ ಕೆಳಗಡೆ ಬಂದ್ಬಿಟ್ಟೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಬಿಲೋ. ಇಫ್ ಯು ಆರ್ ಸೀಯಿಂಗ್ ಮೈ ದಿಸ್ ವಿಡಿಯೋ ಫಸ್ಟ್ ಟೈಮ್ ಡೂ ದ ಸಬ್ಸ್ಕ್ರೈಬ್ ಆ್ಯಂಡ್ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್ ಇಟ್. ಬನ್ನಿ ಈಗ ಮೋಟೋ ಬ್ಲಾಗಲ್ಲಿ ಸಿಗೋಣ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೋಟೋ ಬ್ಲಾಗ್. ಹೆಂಗಿತ್ತು ಉತ್ತರಿ ಬೆಟ್ಟ ಟ್ರಕ್ಕಿಂಗು? ಸಖತ್ತಾಗಿತ್ತು. ಪಾರ್ಕಿಂಗ್ ಚಾರ್ಜಸ್ ಬಂದು 20 ರುಪೀಸು, ಕಾರ್ ಬಂದು 30 ರುಪೀಸ್ ನೋಡಿ. ಇದು ಪಾರ್ಕಿಂಗ್ ಸ್ಪೇಸ್. ಬೆಳಗ್ಗೆ ಬಂದಾಗ ಏನು ಅಷ್ಟೊಂದೇನು ಗೊತ್ತಾಗಿಲ್ಲ. ಇವಾಗ ನೋಡಿ ಸುಮ್ಮನೆ ಹಂಗೆ ಒಂದ್ರ ಹಾಕೊಂಬರೋ ಮನೆ. ಫೋನು ಗೇನು ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ವಾವ್ ನೋಡಿ ಹೆಂಗಿದೆ ಸ್ನೇಹಿತರೆ, ನೋಡಿದ್ರಲ್ಲ ಹೆಂಗಿತ್ತು ಬ್ಲಾಗ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಪ್ಲೀಸ್ ಕಮೆಂಟ್ ಬಿಲೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಇಫ್ ಯು ಆರ್ ಸೀಯಿಂಗ್ ಮೈ ವಿಡಿಯೋ, ನನ್ನ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಕೆಳಗಡೆ ಗೂಗಲ್ ಮ್ಯಾಪ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಇದು ಟೋಟಲ್ 9 ನವಗ್ರಹ ನವದುರ್ಗ ಇದೆ, ನಾನು 1 ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು 8 ಬಾಕಿ ಇದೆ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.